ದಿನೇ ದಿನೇ ರಂಗೇರ್ತಾ ಇದೆ ಚಿಕ್ಕೋಡಿ ಲೋಕಸಭಾ ರಣಕಣ. ಬಿಜೆಪಿಯಲ್ಲಿ ಹಾಲಿ ಮಾಜಿ ಸಂಸದರ ಮಧ್ಯೆ ಟಿಕೆಟ್ನ ಜಿದ್ದಾಜಿದ್ದಿ ನಡೀತಾ ಇದೆ. ಮಕ್ಕಳಿಗೆ ಟಿಕೆಟ್ ಕೊಡಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಇಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳು ಕೂಡ ನಡೀತಾ ಇರುವಂತದ್ದು ಚಿಕ್ಕೋಡಿ ಲೋಕಸಭಾ ರಣಕಣ. ಹಾಗಾದ್ರೆ ಯಾವ ರೀತಿಯಾಗಿದೆ? ಬಿಜೆಪಿಯಲ್ಲಿ ಹಾಲಿ ಮಾಜಿ ಸಂಸದರ ಮಧ್ಯೆ ಒಂದು ಕಡೆ ಟಿಕೆಟ್ ಫೈಟ್ ಆದರೆ ಮತ್ತೊಂದು ಕಡೆ ಮಕ್ಕಳಿಗೆ ಟಿಕೆಟ್ ಕೊಡಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ಆಕಾಂಕ್ಷಿಗಳು ಏನು ಹೇಳಿದ್ದಾರೆ ನೋಡೋಣ. ರಾಷ್ಟ್ರದ ವರಿಷ್ಠರನ್ನು ಮತ್ತು ರಾಜ್ಯದ ವರಿಷ್ಠರನ್ನು ಭೇಟಿ ಮಾಡಿ ಈ ಬರುವಂಥ 2024 ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸ್ಪರ್ಧೆಗೆ ನನಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಮಾತನ್ನು ಅವ್ರ ಗಮನಕ್ಕೆ ಇಟ್ಟಿದ್ದೀನಿ. ಕೊಡ್ತೀರೋ ಅನ್ನೋ ಮಾತನ್ನು ಸಹಿತ ಹೇಳಿದ್ದಾರೆ. ಬೇಡಿಕೆ ಇಷ್ಟೇ, ಹೋದ್ಸಲ ನಾನು ವಂಚಿತನಾಗಿದ್ದೇನೆ, ನನಗೆ ಟಿಕೆಟ್ ಕೊಡ್ರಿ. ಅದನ್ನು ಹೋದ್ಸಲ ನೀವು ರಾಜ್ಯಸಭಾ ಅಥವಾ MLC ಮಾಡ್ತೀವಿ, ಸರಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದೆ, ಅದು ಮಾಡಿಲ್ಲ. ಅದಕ್ಕೆ ಈ ಸಲ ಆದರೂ ಬಂದಂಥ ಒಂದು ಅವಕಾಶವನ್ನು ಸದುಪಯೋಗ ಮಾಡಿ ಕೊಡ್ರಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಆ ನಿಟ್ಟಿನಲ್ಲಿ ಅವರೂ ಸಹಿತ ಅದ್ರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ನಾವು ವಿಚಾರ ಮಾಡಿ ನಿನ್ನ ಸ್ಥಾನಮಾನವನ್ನು ಕಲ್ಪಿಸಿಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಒಂದು ನಿರ್ದಿಷ್ಟ ಸಾಂಕೇತಿಕವಾಗಿ ಕುರುಬ ಸಮಾಜಕ್ಕೆ ಒಂದು ಅವಕಾಶ ಕೊಡತಕ್ಕಂಥ ಚಿಂತನೆ ನಡೆದಿದೆ ಅಂತ ಹೇಳಿದ್ದಾರೆ. ಆ ದೃಷ್ಟಿಯಲ್ಲಿ ಹೈಕಮಾಂಡ್ ಯಾವ ನಿಟ್ಟಿನಲ್ಲಿ ತೀರ್ಮಾನ ತಗೋತಿದೆ, ಆ ತೀರ್ಮಾನಕ್ಕೆ ನಾವು ಕೂಡ ಎಲ್ಲರೂ ಬದ್ಧವಾಗಿ ಇರಬೇಕು. ಇವರೆಲ್ಲರೂ ಕೂಡಿಕೊಂಡು ಸತೀಶಣ್ಣ ಜಾರಕಿಹೊಳಿ ಅವರ ಉಸ್ತುವಾರಿಯಲ್ಲಿ ಒಂದು ನಿರ್ಣಯಕ್ಕೆ ಬಂದಾಗ ಅವರು ಏನು ಎಲ್ಲರೂ ಕೂಡ್ಕೊಂಡು ತೀರ್ಮಾನ ತಗೋತಾರೆ, ಆ ನಿಟ್ಟಿನಲ್ಲಿ ನಾವು ಕಾರ್ಯಕರ್ತರು ಅದಕ್ಕೆ ಬದ್ಧವಾಗ್ತೀವಿ. ಪಕ್ಷದಲ್ಲಿ ದುಡಿದಿದ್ದೀವಿ, ಎಲ್ಲ ಮುಖಂಡರು ಅವಕಾಶ ಕೊಟ್ಟರೆ ಖಂಡಿತವಾಗಿ ನಿಲ್ತೀವಿ. ಹಾಗಾದ್ರೆ ಚಿಕ್ಕೋಡಿ ಲೋಕಸಭಾ ರಣಕಣ ಯಾವ ರೀತಿಯಾಗಿದೆ, ಮತದಾರರು ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ, ಅದಕ್ಕೆ ಇನ್ನೂ ಕೂಡ ಸಮಯ ಇದೆ. ಆದರೆ ವಿಶ್ಲೇಷಣೆಯನ್ನ ಮಾಡೋಣ. ಈಗಾಗಲೇ ಪಟೇಲ್ರೆ, ಒಂದ್ ಕಡೆ ಬಿಜೆಪಿಗೆ ಅಗ್ನಿ ಪರೀಕ್ಷೆ ಆದರೆ ಕಾಂಗ್ರೆಸ್ಗೆ ಇದು ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ ಅಂತ ಹೇಳಿ, ಪ್ರಮುಖವಾಗಿ ಈಗಾಗಲೇ ಲಿಂಗಾಯತ ಪ್ರಾಬಲ್ಯದ ಈ ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳಲ್ಲೂ ಕೂಡ ಆಕಾಂಕ್ಷಿಗಳ ಸಂಖ್ಯೆ ದೊಡ್ಡದಿರುವ ಹಿನ್ನೆಲೆಯಲ್ಲಿ ಹೇಗಿರ್ಬೋದು, ಯಾವ ರೀತಿಯಾದ ಚಿತ್ರಣ ಕಾಣಿಸ್ತಿದೆ ನಮಗೆ? ಬೆಳಗಾವಿ ಮತ್ತು ಚಿಕ್ಕೋಡಿ ಈ ಬಾರಿ ಸರ್ಕಾರಕ್ಕೆ ಎರಡೂ ಕ್ಷೇತ್ರಗಳ ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವಂಥ ಅನಿವಾರ್ಯ ಇರ್ತಕ್ಕಂಥ, ಯಾಕಂದರೆ ಹೆಚ್ಚು ವಿಧಾನಸಭಾ ಸ್ಥಾನಗಳನ್ನು ಕೂಡ ಗೆದ್ದಿರ್ತಕ್ಕಂಥದ್ದು. 18 ವಿಧಾನಸಭಾ ಕ್ಷೇತ್ರಗಳು ಇವೆರಡು ಜಿಲ್ಲೆಗಳಲ್ಲಿ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ಬಾರಿ ಮೋದಿ ಹಲೆಯ ಮೇಲೆ ಎಲ್ಲರೂ ಕೂಡ ನಿಂತಿರ್ತಕ್ಕಂಥದ್ದು. ಈಗ ಅಣ್ಣಾ ಸಾಹೇಬು ಜೊಲ್ಲೆ ಅವರ ಮೇಲೆ ಎಲ್ಲ ಒಂದು ಕಡೆ ಆ್ಯಂಟಿ ಇನ್ಕಂಬೆನ್ಸ್ ಇರ್ತಕ್ಕಂಥದ್ದು. ಸ್ಥಳೀಯರೇ ಅಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಕಳೆದ ಬಾರಿ ಕೂಡ ರಮೇಶ್ ಕತ್ತಿ ಹೇಳಿದಂತೆ ರಮೇಶ್ ಕತ್ತಿ ಅವರಿಗೆ ಟಿಕೆಟನ್ನು ಕೊಡಬೇಕಂತಾಗಿತ್ತು. ಆದರೆ ಕೊನೆಗಳಿಗೆಯಲ್ಲಿ BL ಸಂತೋಷ್ರವರ ಕೃಪಾ ಕಟಾಕ್ಷದಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟ್ ಸಿಕ್ತು. ಮತ್ತು ಅಲ್ಲೂ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆಯವರ ವೈಯಕ್ತಿಕ ವರ್ಚಸ್ಸಿನಗಿಂತ ಪ್ರಧಾನಿ ನರೇಂದ್ರ ಮೋದಿಯವರ ವರ್ಚಸ್ಸಿನ ಮೇಲೆ ಇವರೆಲ್ಲರೂ ಕೂಡ ಗೆದ್ದು ಬಂದಿರುವಂಥದ್ದು. ಹಾಗಾಗಿ ಈಗ ರಮೇಶ್ ಕತ್ತಿ ನನಗೂ ಕೂಡ ಟಿಕೆಟ್ ಕೊಡಿ ಅಂತೇಳಿ ಈಗಾಗಲೇ ಫೈಟ್ ಮಾಡ್ತಿರುವಂಥದ್ದು. ಇದರ ಬೆನ್ನಲ್ಲೇ ಮಹಾಂತೇಶ್ ಕಾಟಗಿ ಮಠ ಕೂಡ ಟಿಕೆಟನ್ನು ಕೇಳ್ತಿರುವಂಥದ್ದು. ಇದು ಒಂದು ಭಾಗ. ಈಗ ಅಲ್ಲಿ ಟಿಕೆಟ್ ಗೆಲ್ಲೋದು ಗ್ಯಾರಂಟಿ ಅನ್ನೋ ಕಾರಣಕ್ಕಾಗಿ ಈಗಾಗಲೇ ರಮೇಶ್ ಕತ್ತಿಯವರು ಅಲ್ಲಿ ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಬಹುಶಃ ಈಗ ಒಂದು ವೇಳೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಮತ್ತೆ ಟಿಕೆಟ್ ಕೊಟ್ಟರೆ ರಮೇಶ್ ಕತ್ತಿಯವರು ಯಾಕೆ ಅವ್ರು ಪರವಾಗಿ ಮಾಡಬೇಕು? ಯಾಕಂತೇಳಿ ಅವರ ರಾಜಕೀಯ ಭವಿಷ್ಯ ಕೂಡ ಅಲ್ಲಿ ಮುಖ್ಯ ಆಗಿರ್ತಕ್ಕಂಥದ್ದು. ಇದು ಭಾರತೀಯ ಜನತಾ ಪಕ್ಷದ ಒಂದು ಭಾಗ. ಮತ್ತೊಂದು ಕಡೆ ಈ ಹಿಂದೆ ಅವರು ಚುನಾವಣೆ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅಂತ ನಾಯಕರುಗಳಿದ್ದರು, ಅವರ ಸಹಾಯ ಕೂಡ ಜೊಲ್ಲೆಯವರು ಪಡೆದಿದ್ದರು. ಇದಾದ ಬೇಳೆ ನಂತರ ಕಾಂಗ್ರೆಸ್ನಲ್ಲೂ ಕೂಡ ಹಲವಾರು ಆಕಾಂಕ್ಷಿಗಳಿರ್ತಕ್ಕಂಥದ್ದು. ನಿಮಗೆ ಇಡೀ ಜಿಲ್ಲೆಯಲ್ಲಿ ಕುರುಬ ಸಮುದಾಯದಿಂದ ಕಾಂಗ್ರೆಸ್ಗೆ ಹೆಚ್ಚು ಮತಗಳು ಬಂದಿದೆ, ಹಲವಾರು ಸ್ಥಾನಗಳು ಗೆಲ್ಲಕ್ಕೆ ಕಾರಣ ಅನ್ನೋ ಒಂದು ಮಾತುಗಳು ಕೂಡ ಕೇಳಿಬರ್ತಿರುವಂಥದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಸ್ಥಳೀಯ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯರಾಗಿದ್ದ ಕಾರಣಕ್ಕಾಗಿ ನೀವು ಕುರುಬರಿಗೆ ಅವಕಾಶ ಕೊಡಬೇಕಾದ್ರೆ ಲಕ್ಷ್ಮಣರಾವ್ ಚಿಂಗ್ಲೆ ಅವರಿಗೆ ಒಂದು ಅವಕಾಶ ಕೊಡಿ ಅಂತೇಳಿ ನೇರವಾಗಿ ಹೇಳಿರುವಂಥದ್ದು. ಇದರ ಬೆನ್ನಲ್ಲೇ ಎಲ್ಲ ಒಂದು ಕಡೆ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ಅವರ ಕುಟುಂಬದಿಂದಲೂ ಕೂಡ ಚುನಾವಣೆಗೆ ನಿಲ್ಲಿ ಅಂತ ಒತ್ತಡ ಹೇಳ್ತಿರುವಂಥದ್ದು. ಆದರೆ ಸತೀಶ್ ಜಾರಕಿಹೊಳಿ ಹೇಳಿದರೆ ನಾವು ಈ ಬಾರಿ ಯಾರೂ ಕೂಡ ನಮ್ಮ ಕುಟುಂಬದವರು ಸ್ಪರ್ಧೆ ಮಾಡಲ್ಲ ಅಂತೇಳಿ. ಮತ್ತೊಂದು ಕಡೆ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿಗೆ ಸ್ವತಃ ಬೆಳಗಾವಿಯಿಂದ ಸ್ಪರ್ಧೆ ಮಾಡಿ ಅಂತೇಳಿ DK ಶಿವಕುಮಾರ್ ಅವರು ಹೈಕಮಾಂಡ್ ಮುಖಾಂತರ ಒತ್ತಡ ಹೇಳ್ತಿರುವಂಥದ್ದು. ಇದರ ಬೆನ್ನಲ್ಲೇ ನಿಮಗೆ ಲಕ್ಷ್ಮಣ್ ಸವದಿ ಕೂಡ ಅವಕಾಶ ಸಿಕ್ಕರೆ, ಯಾಕಂದರೆ ಅಲ್ಲಿ ಲಿಂಗಾಯತ ಮತದಾರದೇ ಪಾರ್ಪತ್ಯ ಇರೋ ಕಾರಣಕ್ಕಾಗಿ ಒಂದು ಅವಕಾಶ ಸಿಕ್ಕಿದರೆ ತನ್ನ ಮಗ ಚಿದಾನಂದ ಸವದಿ ಅವ್ರನ್ನ ನಿಲ್ಲಿಸಲಿಕ್ಕೆ ಅವರು ಕೂಡ ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಇದು ಇನ್ನೊಂದು ಭಾಗ. ಆದರೆ ನಿಮಗೆ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿಯ ಅಲೆಯ ಮೇಲೆ ಮತ್ತು ವರ್ಚಸ್ಸಿನ ಮೇಲೆ ಅಲ್ಲಿ ಚುನಾವಣೆ ನಡೆಯುತ್ತಿರುವಂಥದ್ದು. ಯಾಕಂತ ಹೇಳಿದರೆ ನಿಮಗೆ ಬೆಳಗಾವಿ ಮತ್ತು ಆ ಭಾಗದಲ್ಲಿ ನಿಮಗೆ ಮುಂಬೈ ಕರ್ನಾಟಕ ಭಾಗದಲ್ಲಿ ನಿಮಗೆ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಅಂದರೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ವೇವು ಜಾಸ್ತಿ ಇರ್ತಕ್ಕಂಥದ್ದು. ಆದರೆ ಈ ಬಾರಿ ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನು ಗೆದ್ದಿರ್ಬೋದು. ಆದರೆ ಲೋಕಸಭೆ ಚುನಾವಣೆ ಅಂತ ಬಂದರೆ ನೀವು ಆ ಸ್ಥಾನದಲ್ಲಿ ಗಮನಿಸಿ, ಆ ಸುತ್ತ ಭಾಗದಲ್ಲೂ ಕೂಡ ಲೋಕಸಭೆ ಚುನಾವಣೆ ಹೆಚ್ಚು ಮತಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಕಾಂಗ್ರೆಸ್ನ ಘಟಾನುಘಟಿಗಳ ನಾಯಕರು ಕೂಡ ಸೋತಿರ್ತಕ್ಕಂಥದ್ದು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಪ್ರತಿಷ್ಠೆಯ ಪಣ ಈಗ ಸತೀಶ್ ಜಾರಕಿಹೊಳಿ ಅವರು ಟಿಕೆಟ್ ಕೊಟ್ಟ ಮೇಲೆ ಅವರು ಈಗ ಅವರಿಗೆ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಟಿಕೆಟ್ ಕೊಡಿಸಿದ್ರೆ ಅವರು ಗೆಲ್ಲಿಸಬೇಕಾಗಿದೆ, ಅಂದರೆ ಅವರ ಸಾಮರ್ಥ್ಯವನ್ನು ಕೂಡ ಪ್ರದರ್ಶನ ಮಾಡಬೇಕಾಗಿದೆ. ಮತ್ತೊಂದು ಕಡೆ ಅಲ್ಲಿ ಶಶಿಕಲಾ ಜೊಲ್ಲೆಯವರು ಸ್ವತಃ ಅವರ ಪತಿಯಾಗಿರ್ತಕ್ಕಂಥ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಕೂಡ ಸ್ವತಃ ಅವರು ನಿಲ್ಲಿಸಿ ಗೆಲ್ಲಿಸಬೇಕಾಗಿದೆ, ಅದು ಕೂಡ ಸವಾಲು. ಮತ್ತು ಇಲ್ಲೊಂದು ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಸತೀಶ್ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ರಮೇಶ್ ಜಾರಕಿಹೊಳಿ ನಡುವೆ ಕೂಡ ಅಷ್ಟೊಂದು ಸ್ನೇಹಮಯವಾದ ರಾಜಕೀಯ ವಾತಾವರಣ ಕೂಡ ಅಲ್ಲಿಲ್ಲ. ಮತ್ತು ಲಕ್ಷ್ಮಣ್ ಸವದಿಯವರು ಕೂಡ ಈ ಬಾರಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥದ್ದು, ಮತ್ತು ಸರ್ಕಾರ ಇರ್ತಕ್ಕಂಥದ್ದು, ಇನ್ನೊಂದು ಕಡೆ ಗ್ಯಾರಂಟಿ ಇರ್ತಕ್ಕಂಥದ್ದು, ಹಾಗಾಗಿ ಕಾಂಗ್ರೆಸ್ನಲ್ಲೂ ಕೂಡ ಈಗ ಪೈಪೋಟಿ ಏರ್ಪಟ್ಟಿರುವಂಥದ್ದು. ಒಟ್ಟಾರೆ ಅದೊಂದು ಅಂದರೆ ಅಣ್ಣಾ ಸಾಹೇಬ್ರವರು ಅಂದ್ಕೊಂಡ ರೀತಿಯಲ್ಲಿ ಆ ಕ್ಷೇತ್ರ ಇಲ್ಲ, ಅಲ್ಲಿ ಸಮಬಲ ಹೋರಾಟ ಇರುವಂಥದ್ದು ಖಚಿತ. ಓಕೆ ಗುಡಿಯವರೇ, ಈಗ ಚಿಕ್ಕೋಡಿಯನ್ನು ಉಳಿಸ್ಕೊಳ್ಳೋದಕ್ಕೆ ಅಂದರೆ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡೋದಕ್ಕೆ ಸಾಕಷ್ಟು ಸವಾಲುಗಳಂತೂ ಬಿಜೆಪಿಗಿದೆ. ಸಕ್ಸಸ್ ಆಗುತ್ತೆ ಅನ್ನಿಸೋದು, ಬಲ ಬಲಹೀನತೆ ಬಗ್ಗೆ ಎರಡು ಪಕ್ಷಗಳ ಬಗ್ಗೆ ಮಾತನಾಡೋದಾದ್ರೆ ಈಗ ಪ್ರಮುಖವಾಗಿ ಗಮನಿಸೋದಾದ್ರೆ ಚಿಕ್ಕೋಡಿ ಮತ್ತು ಬೆಳಗಾವಿ, ಈಗ ಅವ್ರು ಹೇಳಿದಾಗೆ ಒಂದು ಕಡೆಯಿಂದ ನೋಡೋದಾದ್ರೆ ಕೇಸರಿ ಅಲೆ ಇರ್ತಕ್ಕಂಥದ್ದು. ಮುಂಚಿತವಾಗಿಯೂ ಕೂಡ ಅಲ್ಲಿ ಲೋಕಸಭೆ ಚುನಾವಣೆ ಅಂತ ಬಂದಾಗ ಸಾಕಷ್ಟು ಜನ ಮೋದಿ ಅವರನ್ನು ನೋಡಿಕೊಂಡು ಮತ ಹಾಕುವಂಥದ್ದು ಒಂದು ಪ್ರಕ್ರಿಯೆ ಖಂಡಿತವಾಗಿ ಇದೆ. ಆದರೆ ಅದಷ್ಟೇ ಸಾಕಾಗುತ್ತಾ? ಈಗ ನಾವು ಮೋದಿ ಅಂತ ಹೆಸರು ನೋಡಿದಾಗಲೂ ಕೂಡ, ಕಳೆದ ವಿಧಾನಸಭೆ ಚುನಾವಣೆಯನ್ನು ಗಮನಿಸಿದಾಗಲೂ ಕೂಡ 10 ರಿಂದ 15% ಓಟು ಅಥವಾ 20% ಓಟು ಅವರ ಹೆಸರಿಗೆ ಬರುವಂಥದ್ದು ಇದ್ದದ್ದೇ. ಆದರೆ ಉಳಿದ ಕ್ಷೇತ್ರಗಳನ್ನು ಗೆಲ್ಲಬೇಕಾದ್ರೆ, ಆ ಕ್ಷೇತ್ರವನ್ನು ಗೆಲ್ಲಬೇಕಾದ್ರೆ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ನಾಯಕರೇನು? ಮೊದಲನೇದಾಗಿ ನೋಡೋದಾದರೆ ಇವತ್ತು ಬಿಜೆಪಿಯ ಸ್ಥಿತಿಗತಿಯನ್ನು ಗಮನಿಸೋದಾದರೆ ಇವತ್ತು ಸಾಕಷ್ಟು ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳು ಕರ್ನಾಟಕಕ್ಕೂ ಕೂಡ ಬಂದಿದ್ದಾವೆ, ವಿವಿಧ ಜಿಲ್ಲೆಗಳಿಗೆ ಬಂದಿದ್ದಾವೆ ಖಂಡಿತವಾಗಿ. ಆದರೆ ಚಿಕ್ಕೋಡಿಗೆ ಎಷ್ಟು ದೊಡ್ಡ ಮಟ್ಟದ ಯೋಜನೆಗಳು ಬಂದಿದ್ದಾವೆ ಅಂತ ಗಮನಿಸಬೇಕಾಗತ್ತೆ. ಹಾಗೆ ನೋಡಿದಾಗ ಸಹಜವಾಗಿ ಚಿಕ್ಕೋಡಿಯಲ್ಲಿ ಒಂದು ಅಸಮಾಧಾನ ಮೂಡುವಂಥ ಸಂಗತಿಗಳು ಖಂಡಿತವಾಗಿ ಇರುವಂಥದ್ದು. ಎರಡನೇದಾಗಿ ಅವ್ರು ಹೇಳಿದಾಗೆ ಹಾಲಿ ಸಂಸದರು ಅಲ್ಲಿ ಎಷ್ಟು ಜನ ಸಂಪರ್ಕವನ್ನು ವಹಿಸಿಕೊಂಡಿದ್ದಾರೆ? ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿದ್ದಾರೆ, ಕ್ಷೇತ್ರಾದ್ಯಂತ ಓಡಾಡ್ತಾ ಇದ್ದಾರೆ, ಅಥವಾ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಯ ವರ್ಚಸ್ ಹೆಚ್ಚಾಗೋದಕ್ಕೆ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮೂರನೇ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಳಜಗಳಗಳು, ಆ ಒಳಜಗಳಗಳು ಎಷ್ಟು ಒಂದು ಪರಿಣಾಮವನ್ನು ಬೀರ್ತವೆ ಅಂತ. ಈಗ 2019 ಸಮಯದಲ್ಲಿ ನಾವು ಗಮನಿಸಿದ್ರು ಕೂಡ ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ಸಿಗುವಂಥ ಸಾಧ್ಯತೆಗಳಿತ್ತು ಅವ್ರು ಹೇಳಿದಾಗ. ಆದರೆ ಆ ಸಂದರ್ಭದಲ್ಲಿ ಉಮೇಶ್ ಕತ್ತಿ ಅವರು ಒಂದು ಮಾತನಾಡಿರ್ತಾರೆ, ಇಲ್ಲಿ ಏನೇ ಇದ್ರೂ ಕೂಡ ಯಾವುದೇ ಮೋದಿ ಹವಾ ಇಲ್ಲ, ಯಾರ ಹವಾನೂ ಇಲ್ಲ, ನಮ್ಮದೇ ಹವಾ ಅಂತಕ್ಕಂಥ ಒಂದು ಮಾತುಗಳನ್ನ ಆ ಸಮಯದಲ್ಲಿ ಕತ್ತಿ ಪ್ರದರ್ಶನ ಬಳಸಿರ್ತಾರೆ. ಆ ಮಾತುಗಳಿದಾವಲ್ಲ, ಅದು ಅವರಿಗೆ ಲೋಕಸಭೆ ಟಿಕೆಟ್ ತಪ್ಪೋದಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಆದರೆ ಈಗ ಉಮೇಶ್ ಕತ್ತಿ ಅವರಿಲ್ಲ, ರಮೇಶ್ ಕತ್ತಿ ಅವರು ಇರುವಂಥದ್ದು, ಅವ್ರಿಗೂ ಕೂಡ ರಾಜಕೀಯವಾಗಿ ನೋಡ್ಕೊಳ್ಬೇಕಾಗತ್ತೆ. ಆದರೆ ಅವರ ಕ್ಷೇತ್ರದಲ್ಲಿ ಜನಪ್ರಿಯತೆ ಎಷ್ಟಿದೆ ಅಂತ ನೋಡೋದಾದ್ರೆ ಉಮೇಶ್ ಕತ್ತಿ ಅವರ ಇದ್ದಷ್ಟು ಜನಪ್ರಿಯತೆ ರಮೇಶ್ ಕತ್ತಿ ಅವರಿಗೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕಂಡು ಬರೋದಿಲ್ಲ. ಹೀಗಾಗಿ ಖಂಡಿತವಾಗಿ ಕೂಡ ಬಿಜೆಪಿಗೆ ಒಂದು ಚಾಲೆಂಜಸ್ ಇರೋದೆ. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬಂದರೂ ಕೂಡ ಹಾಗೆ ನಾವು ನೋಡಿದಾಗ ಇಲ್ಲಿ ಕುಟುಂಬದಾಗೆ ನನ್ನ ಮಕ್ಕಳಿಗೆ ಸಿಗಬೇಕು, ನನ್ನ ಇವರಿಗೆ ಸಿಗಬೇಕು, ನನ್ನ ಸಂಬಂಧಿಕರಿಗೆ ಸಿಗಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ಸಹಜವಾಗಿ ಉಳಿದ ಮತದಾರರಲ್ಲಿ, ಕಾರ್ಯಕರ್ತರಲ್ಲಿ ಒಂದು ಭ್ರಮ ನಿರಸ ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ. ಈ ಬಾರಿ ಕಾಂಗ್ರೆಸ್ ಅಲ್ಲಿ ಮತ್ತೊಂದು ಯೋಚನೆಯನ್ನು ಮಾಡ್ತಾ ಇದೆ ಅಂತಕ್ಕಂಥ ಮಾಹಿತಿಗಳಿದ್ದಾವೆ. ಅಂದರೆ ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಒಂದು ಕ್ಷೇತ್ರದಲ್ಲಿ ಕುರುಬರಿಗೆ ಕೊಡಬೇಕು, ಇನ್ನೊಂದು ಕ್ಷೇತ್ರದಲ್ಲಿ ಲಿಂಗಾಯತರಿಗೆ ಕೊಡಬೇಕಂತಕ್ಕಂಥ ಒತ್ತಡಗಳು ಇರೋದು, ಆ ರೀತಿಯಾಗಿಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಯಾಕಂದರೆ ಅಲ್ಲಿ ಎರಡನೇ ಅತಿ ದೊಡ್ಡ ಒಂದು ಮತದಾರರು ಇರುವಂಥದ್ದು ಅಂದರೆ ಕುರುಬರು. ಈಗ ಒಂದು ಕಡೆ ಲಿಂಗಾಯತರಿದ್ದಾರೆ, ನಂತರ ಕುರುಬರು ಇರುವಂಥದ್ದು. ಹೀಗಾಗಿ ಜಾತಿ ಲೆಕ್ಕಾಚಾರದಲ್ಲಿ ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯವಾಗಿ ಇಲ್ಲಿ ಗ್ಯಾರಂಟಿ ಸ್ಕೀಮ್ಗಳನ್ನು ಎಷ್ಟು ಪಾಸಿಟಿವ್ ಆಗಿ ಬಳಸ್ಕೊಳ್ತಾರೆ ಅನ್ನೋಂಥ ವಿಚಾರದಲ್ಲಿ ಎಷ್ಟು ದೊಡ್ಡ ಮಟ್ಟದ ಕಾರ್ಯವನ್ನು ಮಾಡ್ತಾರೆ ಅನ್ನೋದು ಮಾತ್ರ ಕಾಂಗ್ರೆಸ್ಗೆ ಅವಕಾಶವನ್ನು ಕೊಡುತ್ತೆ. ಆದರೆ ಬಿಜೆಪಿಗಂತೂ ಆಡೆಡ್ ಅಡ್ವಾಂಟೇಜ್ ಇದೆ, ಯಾಕಂದರೆ ಅಲ್ಲಿ ಮೋದಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂಥ ಚುನಾವಣೆ. ಬಲದ ಲೆಕ್ಕಾಚಾರದಲ್ಲಿ ಏನು ಆಗುತ್ತೆ, ಯಾರು ಯಾವ ರೀತಿಯಾಗಿ ಈ ಒಂದು ಚುನಾವಣೆಯನ್ನು ಎದುರಿಸ್ತಾರೆ, ಜನರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಈ ಒಂದು ಎರಡು ವಿಚಾರಗಳಿಗೆ ಸಂಬಂಧಪಟ್ಟ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ಇದು ಇವತ್ತಿನ ಚುನಾವಣಾ ಚದುರಂಗ. ನೋಡ್ತಾ ಇರಿ News18 ಕನ್ನಡ, ಜಾಲ ನಮ್ಮದು ಬಲ ನಿಮ್ಮದು. ಕನ್ನಡಿಗರ ಮೆಚ್ಚಿನ ನಿಮ್ಮ News18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.